ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತೊಂಬತ್ತು ಅದರ ಸಂಪೂರ್ಣ ನಾಶವನ್ನು ಭದ್ರಪಡಿಸಲು ಈ ತ್ರಿಜ್ಯದೊಳಗೆ ಲಕ್ಷ ದೂರ ಮಾಪಕದಿಂದ ಕಂಡುಬರುವ ಯಾವುದೇ ಹಡಗಿನ ಮೇಲೆ ಬಂದೂಕನ್ನು ಸಿದ್ಧಗೊಳಿಸುವುದು ಮಾತ್ರ ಅಗತ್ಯವಾಗಿರುತ್ತದೆ ಉತ್ಕ್ಷೇಪಕವು ಅದರ ಬದಿಯಿಂದ ಐವತ್ತು ಅಡಿಗಳಷ್ಟು ಅಡಿಯಲ್ಲಿ ಸ್ಫೋಟಗೊಂಡರೆ ಎಸೆದ ಸ್ಫೋಟಕಗಳ ಪ್ರಮಾಣವು ಯುದ್ಧದಲ್ಲಿ ತೊಡಗಿರುವ ಮನುಷ್ಯನನ್ನು ಸೋಲಿಸಲು ಸಾಕಾಗುತ್ತದೆ ನೂರ ಐವತ್ತು ಅಡಿಗಳಲ್ಲಿ ಐನೂರು ಪೌಂಡ್ ಉತ್ಕ್ಷೇಪಕದ ಹೊಡೆತವು ಅಪಾಯಕಾರಿ ಸೋರಿಕೆಯನ್ನು ಉಂಟುಮಾಡುವ ಮತ್ತು ಹಡಗನ್ನು ನಿಷ್ಕ್ರಿಯೆಗೊಳಿಸುವಷ್ಟು ತೀವ್ರವಾಗಿರುತ್ತದೆ ಸಂಶೋಧಕರಾದ ಡಾಕ್ಟರ್ ಆರ್ ಜೆ ಗ್ಯಾಟ್ಲಿಂಗ್ ಅವರು ತನ್ನ ಹೆಸರನ್ನು ಹೊಂದಿರುವ ಅದ್ಭುತ ಮೆಷಿನ್ಗನ್ ಹೊಗೆರಹಿತ ಪುಡಿಯ ಹೊಸ ಆವಿಷ್ಕಾರವನ್ನು ಉಲ್ಲೇಖಿಸಿ ಹೇಳಿದರು ಧೂಮರಹಿತ ಪುಡಿಯ ಆವಿಷ್ಕಾರದಿಂದ ಭವಿಷ್ಯದ ಯುದ್ಧದಲ್ಲಿ ಉಂಟಾಗುವ ಅಗಾಧವಾದ ಕ್ರಾಂತಿಯನ್ನು ಪ್ರಶಂಸಿಸಲು ಜನರು ಇನ್ನೂ ಶಿಕ್ಷಣ ಪಡೆದಿಲ್ಲ ಈಗಾಗಲೇ ಇದು ಯುರೋಪಿನಲ್ಲಿ ಮೂರು ಮಿಲಿಯನ್ ಮತ್ತು ನಾಲ್ಕು ಮಿಲಿಯನ್ ಬಂದೂಕುಗಳ ಮಧ್ಯೆ ಬಳಕೆಯಲ್ಲಿಲ್ಲದ ಕಪ್ಪು ಪುಡಿಯನ್ನು ಶೂಟ್ ಮಾಡಲು ನಿರ್ಮಿಸಲಾಗಿದೆ ಯೋಗ್ಯವಲ್ಲದ ಈ ಲಕ್ಷಾಂತರ ಸಿಡಿಮದ್ದುಗಳನ್ನು ಹೊಂದಿರುವ ದೇಶಗಳು ಒಂದೇ ಒಂದು ಕವಿತೆಗೆ ಮಾರಾಟ ಮಾಡಲು ಸಿದ್ಧರಿರುತ್ತವೆ ಇಲ್ಲಿ ವ್ಯರ್ಥ ಬಂಡವಾಳದ ಒಂದು ದೊಡ್ಡ ಮೊತ್ತವಿದೆ ಆದರೆ ಇದು ಪ್ರಗತಿಯ ಅನಿವಾರ್ಯ ಫಲಿತಾಂಶವಾಗಿದೆ ಈ ದೇಶದಲ್ಲಿ ನಮ್ಮ ಸೇನಾ ಗನ್ಗಳು ಶೀಘ್ರವೇ ಬಳಕೆಯಲ್ಲಿಲ್ಲದ ಅಪ್ರಚಲಿತ ವರ್ಗಕ್ಕೆ ಸೇರುತ್ತವೆ ಏಕೆಂದರೆ ಪ್ರಪಂಚದ ಇತರ ಭಾಗಗಳೊಂದಿಗೆ ವೇಗವನ್ನು ಉಳಿಸಿಕೊಳ್ಳಲು ನಾವು ಹೊಗೆ ರಹಿತ ಪುಡಿಯನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗುತ್ತದೆ ಕಪ್ಪು ಪ ಪುಡಿಯನ್ನು ಮಾಡುವುದಕ್ಕಿಂತ ಅದರೊಂದಿಗೆ ಎರಡು ಹೆಚ್ಚು ಪಟ್ಟು ತುಂಬಿದ ಗನ್ ಬುಲೆಟ್ ಕಳುಹಿಸುತ್ತದೆ ಮತ್ತೊಮ್ಮೆ ಹೊಸ ಆವಿಷ್ಕಾರವು ಮಿಲಿಟರಿ ತಂತ್ರಗಳನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಯಾಕೆಂದರೆ ಭವಿಷ್ಯದ ಪಡೆಗಳ ಯುದ್ಧಗಳಲ್ಲಿ ಎಂದಿಗೂ ಶತ್ರುಗಳಿಗೆ ಸಾಮೂಹಿಕವಾಗಿ ಪ್ರದರ್ಶಿಸುವುದಿಲ್ಲ ಎಲ್ಲ ಕಾಲಗಳಲ್ಲೂ ರೂಢಿಯಲ್ಲಿರುವಂತೆ ಮುಕ್ತ ಹೋರಾಟವು ಗತಿಸಿದ ಕಾಲದ ವಿಷಯವಷ್ಟೇ ಯಾಕೆಂದರೆ ಇದು ಸಂಪೂರ್ಣ ವಿನಾಶವನ್ನು ಅರ್ಥೈಸುತ್ತದೆ ಇತ್ತೀಚೆಗೆ ನಾಗರಿಕ ಹೋರಾಟದ ಸಮಯದಲ್ಲಿ ಹೊಗೆರಹಿತ ಪುಡಿಯನ್ನು ಬಳಸುತ್ತಿದ್ದರೆ ರಾಜ್ಯಗಳ ನಡುವಿನ ಯುದ್ಧವು ತೊಂಬತ್ತು ದಿನಗಳ ಕಾಲ ಉಳಿಯುತ್ತಿರಲಿಲ್ಲ ಕ್ಷಿಪ್ರ ವೇಗದ ಫೈಟಿಂಗ್ ಗನ್ ಮತ್ತು ಮೆಷಿನ್ ಗನ್ ನಡುವಿನ ವ್ಯತ್ಯಾಸವೇನು ಕ್ಷಿಪ್ರ ಫೈಟಿಂಗ್ ಗನ್ ಮೆಷಿನ್ ಗನ್ನಷ್ಟು ವೇಗದಿಂದ ಗುಂಡು ಹಾರಿಸಲು ಪ್ರಾರಂಭಿಸುವುದಿಲ್ಲ ಮೊದಲನೆಯದು ಸಾಮಾನ್ಯವಾಗಿ ಒಂದು ನಳಿಕೆಯನ್ನು ಬಂದೂಕಿನ ಗುಂಡುಗಳಿಂದ ತುಂಬಲಾಗುತ್ತದೆ ಇದು ನೌಕಾ ದೋಣಿಗಳಿಗೆ ಉತ್ತಮ ಗನ್ ಆಗಿದೆ ಆದರೆ ಅವರ ಉತ್ತಮ ಸಮಯಕ್ಕೆ ಹದಿನೈದು ಪಟ್ಟು ಆಕರ್ಷಣೀಯವಾಗಿರುತ್ತದೆ ಗೊಂಚಲು ಕೋವಿ ಮಾದರಿಯ ಮೆಷಿನ್ ಗನ್ ಆರರಿಂದ ಹನ್ನೆರಡು ನಳಿಕೆಗಳನ್ನು ಹೊಂದಿದೆ ಮತ್ತು ಮೂರು ಜನರೊಂದಿಗೆ ಪ್ರಾಯೋಗಿಕವಾಗಿ ಗುಂಡು ಹಾರಿಸುವುದನ್ನು ನಿಲ್ಲಿಸುವುದಿಲ್ಲ ಒಂದು ವಾಲಿ ಅಂದರೆ ಗುಂಡಿನ ಸುರಿಮಳೆ ಪ್ರತಿ ನಿಮಿಷಕ್ಕೆ ಸಾವಿರದ ಇನ್ನೂರು ಗುಂಡುಗಳು ಹೊರಹಾಕುವಿಕೆಗೆ ಅದರ ವೇಗದಲ್ಲಿ ಒಂದರ ನಂತರ ಮತ್ತೊಂದು ವಾಲಿ ಬರುತ್ತದೆ ಇಡೀ ಸೈನ್ಯ ದಳಕ್ಕಿಂತ ಈ ಮೂರೇ ಜನರ ಹಳೆ ಶೈಲಿಯ ಬಂದೂಕುಗಳಿಗಿಂತ ಹೆಚ್ಚು ಕೊಲ್ಲಲು ಸಾಧ್ಯವಾಗುತ್ತದೆ ಸಿನ್ಸಿನಾಟಿ ಎನ್ಕ್ವೈರರ್ನಲ್ಲಿ ಬರಹಗಾರನೊಬ್ಬ ಹೇಳುತ್ತಾರೆ ಮುಂದಿನ ಯುದ್ಧದ ಬಾಹ್ಯ ಲಕ್ಷಣವು ಅದು ಸಂಭವಿಸಿದಾಗಲೆಲ್ಲ ಸಂಪೂರ್ಣವಾಗಿ ಹೊಸ ವೈಶಿಷ್ಟ್ಯಗಳನ್ನು ಪಡೆದುಕೊಳ್ಳುತ್ತದೆ ಮತ್ತು ನಾಗರಿಕತೆಯ ನೆತ್ತಿಯ ಮೇಲೆ ಅಸಂಗತಿಯ ಅಂದರೆ ಒರಟುತನದ ಅಪಕೀರ್ತಿಯನ್ನು ಶಾಶ್ವತವಾಗಿ ಕೆತ್ತಿಬಿಟ್ಟು ಹೋಗುವಷ್ಟು ಭಯಾನಕವಾಗಿದೆ ನಾಲ್ಕು ಮಿಲಿಟರಿ ಪಡೆಗಳಿಂದ ನೂತನ ಸೇನಾ ಸಂಸ್ಥೆಗಳು ಧೂಮರಹಿತವಾದ ಹೊಸದಾದ ಭಯಾನಕ ಪುಡಿಯನ್ನು ಪಡೆಯಲು ಸಾಧ್ಯವಿಲ್ಲ ಒಮ್ಮೆಲೆ ಬೆಳೆದಿರುವ ಪ್ರಸ್ತುತ ರೈಫಲ್ ಮತ್ತು ಪಿರಂಗಿಗಳ ಸ್ಫೋಟಕವು ಬಿರುಗಾಳಿಯು ಮರದ ಸೇಬುಗಳನ್ನು ಕೆಳಗೆ ಬೀಳುವಷ್ಟು ಕಂಪಿಸುವಂತೆ ಬಿರುಗಾಳಿಯ ಹಾಗೆ ಸ್ಫೋಟಿಸಿ ಹೊಗೆ ಗುಮ್ಮಟದ ವೀಕ್ಷಣಾಲಯಗಳು ಹೊಗೆ ಗುಮ್ಮಟದ ನಗರಗಳು ಮತ್ತು ಕೋಟೆಗಳ ಮೇಲೆ ಈ ಬೃಹತ್ ಪ್ರಮಾಣದಲ್ಲಿ ಬಳಸುವ ಬ್ಯಾಟರಿಗಳು ಇಡಲ್ಪಟ್ಟು ಅವುಗಳನ್ನು ಕಡಿಮೆ ಸಮಯದಲ್ಲಿ ನಷ್ಟಪಡಿಸುತ್ತವೆ ಮತ್ತು ಬಾಂಬ್ ಸ್ಫೋಟಕ್ಕಿಂತ ಗುಂಡಿನ ಸುರಿಮಳೆ ಹೆಚ್ಚು ಪರಿಣಾಮಕಾರಿಯಾಗಿವೆ ಪಿರಂಗಿಗಳಿಗೋಸ್ಕರ ಚಲಿಸಬಲ್ಲ ರೈಲುಗಳು ವಿದ್ಯುತ್ ಬೆಳಕು ಮತ್ತು ದೂರವಾಣಿ ಇತ್ಯಾದಿಗಳನ್ನು ಎಲ್ಲ ಯುದ್ಧ ತಂತ್ರಗಳು ಹಿಮ್ಮೆಟ್ಟಿಸಿವೆ ಮುಂದಿನ ಯುದ್ಧವು ಸಂಪೂರ್ಣವಾಗಿ ಇನ್ನೂ ಪ್ರಯೋಗಿಸಲಾಗಿಲ್ಲದ ವಿಭಿನ್ನವಾದ ವ್ಯವಸ್ಥೆಯ ಮೇಲೆ ನಡೆಸಲ್ಪಡುತ್ತದೆ ಆದ್ದರಿಂದ ದೊಡ್ಡ ಆಶ್ಚರ್ಯಗಳು ಉದ್ಭವಿಸುತ್ತವೆ ನಾವು ರಕ್ಷಣೆಗಾಗಿ ಶಸ್ತ್ರಸಜ್ಜಿತರಾಗಿದ್ದೇವೆ ಹೊರತು ಅಪರಾಧಕ್ಕಾಗಿ ಅಲ್ಲ ಎಂದು ಪ್ರತಿ ಅಧಿಕಾರವೂ ಹೇಳುತ್ತದೆ ನಮ್ಮ ಶಕ್ತಿಯೇ ನಮ್ಮ ರಕ್ಷಣೆಯಾಗಿದೆ ಇದು ನಮ್ಮ ನೆರೆಹೊರೆಯವರ ಮೇಲೆ ಶಾಂತಿಯನ್ನು ಹೇರುತ್ತದೆ ಮತ್ತು ನಮಗೆ ಸಲ್ಲಬೇಕಾದಾಗ ಗೌರವದೊಂದಿಗೆ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ